ಕೋಲಾರ ವಿಧಾನಸಭಾ ಚುನಾವಣಾ ಅಖಾಡ ರಂಗೇರಿದ್ದು ವಿಪಕ್ಷ ನಾಯಕ ಮಾಜಿ ಸಿಎಂ ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧಿಸುವುದು ಖಚಿತವಾಗುತ್ತಿದ್ದಂತೆ ಇದೀಗ ಸಿದ್ದರಾಮಯ್ಯ ಅವರನ್ನು ಸೋಲಿಸಲು ಕರೆ ನೀಡಿ ಹೊಸ ಅಭಿಯಾನವೇ ಆರಂಭವಾಗಿದೆ ಕೋಲಾರ ಕ್ಷೇತ್ರದಾದ್ಯಂತ ಸಿದ್ದರಾಮಯ್ಯ ವಿರುದ್ಧ ಕರಪತ್ರ ಅಭಿಯಾನ ಆರಂಭವಾಗಿದ್ದು ಸಿದ್ದರಾಮಯ್ಯ ಅವರನ್ನು ಕೋಲಾರದಿಂದ ಸೋಲಿಸಿ ಅವರಿಗೆ ದಲಿತ ಶಕ್ತಿ ತೋರಿಸಿ ಎಂಬ ಕರಪತ್ರ ಹಂಚಲಾಗುತ್ತಿದೆ ಈ ಮೂಲಕ ಕೋಲಾರದಲ್ಲಿ ದಲಿತ ಸಿಎಂ ಕೂಗು ಜೋರಾಗಿದೆ ಈ ಹಿನ್ನೆಲೆ ಶನಿವಾರ ದಲಿತ ಸ್ವಾಭಿಮಾನಿಗಳು ನಗರದ ಪ್ರಮುಖ ಜನಸಂದಣಿ ವೃತ್ತ ಬೀದಿಗಳಲ್ಲಿ ದಲಿತ ಮತದಾರರ ಜಾಗೃತಿ ಅಭಿಯಾನ ಮಾಡುವ ಮೂಲಕ ಸಾರ್ವಜನಿಕರಿಗೆ ಕರಪತ್ರಗಳನ್ನು ಹಂಚಿದರು ಈ ವೇಳೆ ಮಾತನಾಡಿದ ರಾಮಚಂದ್ರ ತಿರುಮಲೇಶ್ ಅವರು ದಲಿತ ನಾಯಕರ ವಿರುದ್ಧ ಒಳಸಂಚು ಮಾಡಿದ್ದ ಸಿದ್ದರಾಮಯ್ಯ ಅವರನ್ನು ಚುನಾವಣೆಯಲ್ಲಿ ಸೋಲಿಸಬೇಕು ಎಂಬ ಕರೆ ಕ್ಷೇತ್ರಾದ್ಯಂತ ಕೇಳಿಬರುತ್ತಿದೆ ಒಟ್ಟಾರೆ ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧಿಸುವುದಾಗಿ ಘೋಷಣೆಯಾಗುತ್ತಿದ್ದಂತೆ ದಲಿತ ನಾಯಕರು ಸಿದ್ದರಾಮಯ್ಯ ಅವರ ವಿರುದ್ಧ ತಂತ್ರ ರೂಪಿಸಿದ್ದೇವೆ ಎಂದರು ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿನ ಚುನಾವಣೆಯಲ್ಲಿ ಅಲ್ಲಿನ ದಲಿತ ಮತದಾರರು ಒಗ್ಗಟ್ಟಾಗಿ ಸಿದ್ದರಾಮಯ್ಯನವರ ವಿರುದ್ಧ ಮತ ಚಲಾಯಿಸಿ ಮೂವತ್ತಾರು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲಿಸಿದ್ದರು ಇದೇ ರೀತಿ ಕೋಲಾರ ವಿಧಾನಸಭಾ ಕ್ಷೇತ್ರದ ದಲಿತ ಮತದಾರರು ಸಾಬೀತುಪಡಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ದಲಿತ ನಾರಾಯಣಸ್ವಾಮಿ ಸಾಹುಕಾರ್ ಶಂಕರಪ್ಪ ಬೆಳಮಾರನಹಳ್ಳಿ ಅಶೋಕ್ ಮೂರ್ತಿ ಅನಿಲ್ ಕುಮಾರ್ ಬೆಳ್ಳೂರು